ಚಿಕ್ಕನಾಯಕ್ನಳ್ಳಿ ಕ್ಷೇತ್ರಕ್ಕೆ ನಿಮ್ಮ ಬಿ ಜೆ ಪಿ ಟಿಕೆಟ್ ಸಿಗುತ್ತಾ ನಾವು ಹಿಂಬಾಗ್ಲೇ ರಾಜಕಾರಣ ಮಾಡ್ಲಿಕ್ಕಾಗಿ ಯಾವತ್ತೂ ಕೂಡ ತಯಾರಿದೆ ಮಾಧುಸ್ವಾಮಿ ಅವರು ನೀರಾವರಿಯನ್ನು ತರೋದಲ್ಲಿ ತಾಲೂಕಿಗೆ ಅಭಿವೃದ್ಧಿ ಕೆಲಸ ಮಾಡೋದರಲ್ಲಿ ಸಾಕಷ್ಟು ಬೆಳೆದಿದ್ದಾರೆ ಅಪ್ಪಟ ಶುದ್ಧ ಸುಳ್ಳು ಅಂತ ಅನ್ನೋದು ಇಡೀ ಜಿಲ್ಲೆ ಜನತೆಗೆ ಅಥವಾ ಕ್ಷೇತ್ರದ ಜನತೆಗೆ ಗೊತ್ತಿದೆ ಜನಕ್ಕೆ ಅವಶ್ಯಕತೆ ಇರ್ತಕ್ಕಂಥ ಕೆಲಸವನ್ನು ಮಾಡಿ ಅಭಿವೃದ್ಧಿ ಆಗಬೇಕು ಇವನ ನನಗೆ ಸಿಗುತ್ತೆ ಅಂತ ಕೆಲಸಗಳು ಮಾಡಿಸಿ ಅಂತ ಅರ್ಥ ಇಲ್ಲ ಮುಂದಿನ ಚುನಾವಣೆಯಲ್ಲಿ ನಿಮಗೆ ಟಿಕೆಟ್ ಕೊಟ್ಟಿದ್ದ ಕ್ಷಣದಲ್ಲಿ ಜೆ ಸಿ ಮಾಧುಸ್ವಾಮಿಯವರು ನಿಮಗೆ ಸಪೋರ್ಟ್ ಮಾಡ್ತಾರೆ ಅನ್ಸುತ್ತಾ ವೀಕ್ಷಕರೇ ರಾಜ್ಯ ರಾಜಕೀಯದಲ್ಲಿ ಅತಿ ದೊಡ್ಡ ಬದಲಾವಣೆಗಳು ದಿನ ಕಳೆದಂತೆ ಆಗ್ತಾ ಇರುವಂಥದ್ದು ನಿಮಗೂ ಗೊತ್ತಿರುವಂತಹ ವಿಚಾರವೇ ಅದರಲ್ಲೂ ಕೂಡ ತುಮಕೂರು ಜಿಲ್ಲೆಯಲ್ಲಿ ಪ್ರತಿದಿನವೂ ಕೂಡ ಹೊಸ ಹೊಸ ಬದಲಾವಣೆಗಳು ಆಗ್ತಾ ಇದೆ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗಳು ಆಗ್ತಾ ಇದ್ದಾವೆ ಅದೊಂದು ನಿಟ್ಟಿನಲ್ಲಿ ಚಿಕ್ಕನೇಗ್ನಹಳ್ಳಿ ತಾಲೂಕು ಕೂಡ ಅದಕ್ಕೆ ಪ್ರಮುಖವಾಗಿ ಮೊದಲನೇ ಸ್ಥಾನದಲ್ಲಿರುವಂಥದ್ದು ಏಕೆಂದರೆ ಚಿಕ್ಕನಹ್ನಹಳ್ಳಿ ರಾಜಕೀಯ ತುಮಕೂರು ರಾಜಕೀಯವನ್ನು ಪ್ರತಿನಿಧಿಸುತ್ತೆ ಅಂದರೆ ಚಿಕ್ಕನೆಹಳ್ಳಿಯಲ್ಲಿರುವಂಥ ರಾಜಕೀಯ ವ್ಯವಸ್ಥೆ ಹೇಗಿದೆ ಮಾಜಿ ಶಾಸಕರು ಹೇಗಿದ್ದಾರೆ ಇವೆಲ್ಲವೂ ಕೂಡ ನಾನು ಮಾತಾಡ್ಸೋಕ್ಕೆ ಬಂದಿದ್ದೀನಿ ಸ್ವತಃ ಮಾಜಿ ಶಾಸಕರಾದಂಥ ಕೆ ಎಸ್ ಕಿರಣ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ ಅವ್ರಿಗೆ ಪ್ರಶ್ನೆಗಳನ್ನು ಹಲವು ಕೇಳೋವಂಥದ್ದು ನಮಗೆ ಬಾಕಿ ಇದೆ ಅಂದರೆ ಈಗೆಲ್ಲೂ ಕೂಡ ಅವರು ಮಾಧ್ಯಮಗಳು ಮುಂದೆ ಎಷ್ಟು ಸುಮಾರು ವರ್ಷಗಳಾಗಿದೆ ಬಂದು ಆದರೆ ಪ್ರಶ್ನೆಗಳು ಸಾಕಷ್ಟು ಬಾಕಿ ಇದೆ ಮಾತಾಡ್ಸೋಣ ಸರ್ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ವೀಕ್ಷಕರ ನಿಮಗೆ ಮೊದ್ನೇದಾಗಿ ಕೆ ಎಸ್ ಕಿರಣ್ ಕುಮಾರ್ ಬಗ್ಗೆ ನಾನು ಸಾಕಷ್ಟು ಹೇಳಬೇಕಾಗಿಲ್ಲ ಅದು ನಿಮಗೆ ಗೊತ್ತು ಆದರೆ ಎರಡು ಸಾವಿರದ ಎರಡು ಸಾವಿರದ ಒಂದು ನಾಲ್ಕನೇ ಇಸ್ವಿಯಲ್ಲಿ ಕಳ್ಳಂಬೆಳ ಕ್ಷೇತ್ರದಲ್ಲಿ ಎಮ್ ಎಲ್ ಎ ಆಗಿ ಟಿ ಬಿ ಜಯಚಂದ್ರ ವಿರುದ್ಧ ಒಂದು ಗೆಲುವನ್ನು ಸಾಧಿಸಿಕೊಂಡಂಥ ಕೆ ಎಸ್ ಕಿರಣ್ ಕುಮಾರ್ ಚಿಕ್ಕನಾಯಹಳ್ಳಿ ಕ್ಷೇತ್ರ ಬಂದಾಗ ಎರಡು ಸಾವಿರದ ಎಂಟರಲ್ಲಿ ಎರಡನೇ ಸ್ಥಾನ ಅಂದರೆ ಸಿ ಬಿ ಸುರೇಶ್ ಬಾಬು ವಿರುದ್ಧ ರನ್ನರ್ ಅಪ್ ಆಗಿ ಅಲ್ಲೂ ಕೂಡ ಅವರ ವರ್ಚಸ್ಸು ಜಾಸ್ತಿನೇ ಇತ್ತು ಎರಡನೇ ಸ್ಥಾನದಲ್ಲಿರ್ತಾರೆ ಎರಡು ಸಾವಿರದ ಹದಿಮೂರರಲ್ಲಿ ಮತ್ತೆ ಬಿ ಜೆ ಪಿ ಪಕ್ಷದಿಂದಲೇ ಟಿಕೆಟ್ ಪಡೆದು ಅಲ್ಲಿ ಮೂರನೇ ಸ್ಥಾನವನ್ನು ಗಳಿಸ್ಕೊಳ್ತಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಅವರಿಗೆ ಟಿಕೆಟ್ ಕೈ ತಪ್ಪುತ್ತೆ ಅಂದರೆ ಜೆ ಸಿ ಮಾಧುಸ್ವಾಮಿ ಜೆ ಡಿ ಯು ಮತ್ತು ಕೆ ಜೆ ಪಿಯಿಂದ ವಲಸೆ ಬಂದಂಥ ಬಿ ಜೆ ಪಿ ಪಕ್ಷಕ್ಕೆ ಬಂದಂಥ ಮಾಧುಸ್ವಾಮಿಗೆ ಟಿಕೆಟನ್ನು ಪಕ್ಷ ನೀಡುತ್ತೆ ಇವೆಲ್ಲದರ ಕುರಿತು ನಾನು ಮಾತಾಡಿಸ್ಬೇಕು ಕೆ ಎಸ್ ಕಿರಣ್ ಕುಮಾರ್ ಅವ್ರನ್ನ ಸರ್ ಮೊನ್ನೆದಾಗಿ ಎರಡು ಸಾವಿರದ ಇಪ್ಪತ್ತ್ಮೂರನೇ ಚುನಾವಣೆಯಲ್ಲಿ ನೀವು ಯಾವ ಪಕ್ಷದಿಂದ ನಿಲ್ತೀರಾ ಚಿಕ್ಕನಾಯಕ್ನಹಳ್ಳಿ ಕ್ಷೇತ್ರಕ್ಕೆ ನಿಮ್ಮ ಬಿ ಜೆ ಪಿ ಟಿಕೆಟ್ ಸಿಗುತ್ತಾ ನಾನು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಕ್ಕಂಥದ್ದು ಖಚಿತವಾಗಿದೆ ನಾನಾಗಲೇ ಪಕ್ಷದ ವರಿಷ್ಠರ ಹತ್ರ ಒಂದು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಾತಾಡಿದ್ದೇನೆ ಅವರು ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ನನಗೆ ಟಿಕೆಟ್ ಕೊಡ್ತಕ್ಕಂಥ ಒಂದು ಭರವಸೆಯನ್ನು ನೀಡಿದ್ದಾರೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ನಾನು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಕ್ಕಂಥದ್ದು ಖಚಿತವಾಗಿದೆ ಎಲ್ಲೋ ಒಂದು ಕಡೆ ಜೆ ಸಿ ಮಾಧುಸ್ವಾಮಿಯವರು ವಲಸೆ ಬರ್ತಾರೆ ಅಥವಾ ಅವರು ಬಿ ಜೆ ಪಿನಲ್ಲಿ ಸಚಿವರಾಗಿದ್ದಾರೆ ಇವೆಲ್ಲವನ್ನು ಮೀರಿ ಹೋರಾಟಗಳನ್ನು ಮಾಡಿ ನಿಮಗೆ ಟಿಕೆಟ್ ಸಿಗುತ್ತಾ ನಾವು ಪಕ್ಷದ ನಿಷ್ಠೆಯಿಂದ ಬೆಳೆದು ಬಂದಿರತಕ್ಕಂಥವ್ರು ನಾನು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಬೇಷರತ್ತಾಗಿ ಸೇರಿದಂಥವನು ಯಾವುದೇ ವಿಧವಾದ ಟಿಕೆಟ್ ಆಸೆಗೋ ಅಥವಾ ಇನ್ನೊಂದು ಆಸೆಗೋ ನಾನು ಭಾರತೀಯ ಜನತಾ ಪಾರ್ಟಿಯ ಸೇರಿದೋನಲ್ಲ ಪಾರ್ಟಿಯ ನಿಷ್ಠೆಗಾಗಿ ನಾನು ಅದರ ತತ್ವ ಸಿದ್ಧಾಂತಗಳನ್ನೋಪಿ ಭಾರತೀಯ ಜನತಾ ಪಾರ್ಟಿಯನ್ನು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಸೇರಿದೆ ಅಲ್ಲಿಂದ ನಿರಂತರವಾಗಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾಯಿದ್ದೀನಿ ತೊಂಬತ್ನಾಲ್ಕರಲ್ಲಿ ಮೊದಲೇ ಬಾರಿಗೆ ನನಗೆ ಟಿಕೆಟ್ ಕೊಟ್ಟಾಗ ಆಶ್ಚರ್ಯ ಆಯಿತು ನನಗೆ ಆದರೂ ಕೂಡ ಕಳಂಬಳ್ಳ ಕ್ಷೇತ್ರದಲ್ಲಿ ನನಗೆ ಅಪರಿಚಿತವಾದ ಕ್ಷೇತ್ರದಲ್ಲಿ ಟಿಕೆಟ್ ಕೊಟ್ಟರು ಕೂಡ ಸ್ಪರ್ಧೆ ಮಾಡಿ ನಾನು ಎರಡನೇ ಸ್ಥಾನಕ್ಕೆ ಬಂದೆ ಅದಾದ ನಂತರ ನನ್ನ ಕ್ಷಮತೆಯನ್ನು ಕುರಿಸಿ ಪಾರ್ಲಿಮೆಂಟ್ ಚುನಾವಣೆಗಳಲ್ಲಿ ನಾನು ಮಾಡಿದಂಥ ಕೆಲಸವನ್ನು ಮತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟು ಒಂಬತ್ತರಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿಯಿಂದ ನನಗೆ ಟಿಕೆಟ್ ಕೊಟ್ಟರು ಆಗ ನಾನು ಇನ್ವ್ಯಾಲಿಡ್ ವೋಟ್ಸ್ಗಳ ಮುಖ್ಯನ ನಾನು ಸೋಲ್ಬೇಕಾಯಿತು ಆವಾಗ ಬ್ಯಾಲೆಟ್ ಪೇಪರ್ನಲ್ಲಿ ವೋಟಿಂಗ್ ಇದ್ದಿದ್ದು ಏಳು ಸಾವಿರ ಮತ ಇನ್ವ್ಯಾಲಿಡ್ ಆಯಿತು ನಾನು ಸುಮಾರು ಆರುವರೆ ಸಾವಿರ ಮತಗಳ ಅಂತರದಲ್ಲಿ ಸೋತೆ ಆ ಇನ್ವ್ಯಾಲಿಡ್ ಮತಗಳೆಲ್ಲ ಅಂದರೆ ನಾವು ಪಾರ್ಲಿಮೆಂಟ್ಗೆ ಒಂದು ಅಭ್ಯರ್ಥಿಗೆ ಜೆ ಡಿ ಯು ಕೇಳಿದ್ವಿ ಬಾಣದ ಗುರುತಿಗೆ ಮತ್ತು ಅಸೆಂಬ್ಲಿಗೆ ನನಗೆ ಕೇಳಿದ್ದೆ ಆ ಗುರುತಿನ ವ್ಯತ್ಯಾಸದಲ್ಲಿ ಜನಗಳು ಇನ್ವ್ಯಾಲಿಡ್ ವೋಟ್ ಮಾಡಿ ಒಂದೇ ಬ್ಯಾಲೆಟ್ನಲ್ಲಿ ಹೂವು ಮತ್ತು ಬಾಣಕ್ಕೆ ಓಟ್ ಹಾಕಿದ್ರೆ ಏಳು ಸಾವಿರ ಓಟ್ ಇನ್ವೆಡ್ ಆಗಿದ್ದೀನಿ ನಾನು ಸೋಲಬೇಕಾಯಿತು ಅದನ್ನು ಗುರುಸಿದ ನಂತರ ಎರಡು ಸಾವಿರದ ನಾಲ್ಕರಲ್ಲಿ ವರಿಷ್ಠ ನನಗೆ ಟಿಕೆಟ್ ಕೊಟ್ಟರು ಬಹುಮತಗಳಿಂದ ಹದಿನೇಳು ಸಾವಿರದ ನಾಲ್ಕುನೂರು ಮತಗಳಿಗೆ ಹೆಚ್ಚಿನ ಅಂತರದಲ್ಲಿ ನಾನು ಸನ್ಮಾನ್ಯ ಜಯಚಂದ್ರ ಅವರು ಅವತ್ತಿನ ಮಂತ್ರಿ ಆಗಿದ್ದಂಥವ್ರನ್ನ ಸೋಲಿಸಿ ಆಯ್ಕೆ ಅದಾದ ನಂತರದಲ್ಲೂ ಕೂಡ ಪಕ್ಷದ ನಿಷ್ಠೆಯಿಂದ ಕೆಲಸ ಮಾಡ್ತಾಯಿದ್ದೀನಿ ಎರಡು ಸಾವಿರದ ಎಂಟರಲ್ಲಿ ನಾವು ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಕ್ಷೇತ್ರ ವಿಂಗಡಣೆ ಆಗಿ ನಾನು ಎರಡನೇ ಸ್ಥಾನದಲ್ಲಿದ್ದೆ ಆದರೆ ಎರಡು ಕಾರಣಾಂತರಿಂದ ಎರಡು ಸಾವಿರದ ಹದಿಮೂರರಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಸ್ವಲ್ಪ ಬೇಜಾರಿಂದ ಭಾರತೀಯ ಜನತಾ ಪಾರ್ಟಿಯಿಂದ ಹೊರಗಡೆ ಹೋಗಿ ಕೆ ಜೆ ಪಿಯನ್ನು ಕಟ್ಟಿದ್ರು ಅವರು ನನಗೆ ಒತ್ತಡವನ್ನು ಹಾಕಿದ್ರು ಕೆ ಜೆ ಪಿಯಿಂದ ನಾನು ಸ್ಪರ್ಧೆ ಮಾಡಲಿಕ್ಕೆ ಗುಬ್ಬಿಯಿಂದ ಸ್ಪರ್ಧೆ ಮಾಡು ಅಂತೇಳಿ ನನಗೆ ಭಾಳ ಒತ್ತಡ ಹಾಕಿದ್ರು ಕೂಡ ನಾನು ಪಕ್ಷ ನಿಷ್ಠೆಯನ್ನು ಬದಲಿಸಿದೆ ಕೆ ಜೆ ಹೋಗಿದೆ ಭಾರತೀಯ ಜನತಾ ಪಾರ್ಟಿಯಿಂದ ಚಿಕ್ಕನಾಗಿ ನೆಲನಲ್ಲೇ ಸ್ಪರ್ಧೆ ಮಾಡಿದೆ ಈ ಬಾರಿನಲ್ಲೂ ಕೂಡ ಯಡಿಯೂರಪ್ಪನವ್ರು ಹೇಳಿದ್ರು ನಿನಗೆ ಏನಾದರೂ ನಾವು ಅವಕಾಶ ಮಾಡ್ತೀವಿ ನಾವು ಈ ಸಾರಿ ಮಾಧುಸ್ವಾಮಿ ಬಿಟ್ಕೊಳ್ಳೋಣ ನೀನು ಅರ್ಸಿಕೆಯಿಂದ ಸ್ಪರ್ಧೆ ಮಾಡಿ ಅಂತ ನನಗೆ ಅವಾಗ ರಾಜ್ಯಾಧ್ಯಕ್ಷರು ಆಗಿದ್ದರೆ ಯಡಿಯೂರಪ್ಪನವರು ನೀನು ಅರಸಿಕೆರೆ ಸ್ಪರ್ಧೆ ಅಂತ ಹೇಳಿದರು ಆದರೆ ಇಲ್ಲ ನಾನು ಅರಸಿಕೆರೆ ಹೋಗಲ್ಲ ಕೊಟ್ಟರೆ ನಾನು ಚಿಕ್ಕನಾಗಿ ನಿಲ್ಲೇ ಕೊಡಿ ಅಂತ ಹೇಳಿ ಪಕ್ಷದ ಪರವಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿದೆ ಪಕ್ಷದ ಪರವಾಗಿ ನಾನು ಇದ್ದೀವಿ ಮಹ ಪಕ್ಷ ವಿರೋಧಿ ಕೆಲಸವನ್ನು ಅವತ್ತು ಮಾಡಿಲ್ಲ ಹಾಗೆ ಹೇಳಿದರು ಮುಂದೆ ನಿನಗೆ ಅನುಕೂಲ ಮಾಡ್ತೀನಿ ಅಂತ ಹೇಳಿ ಈಗಲೂ ಕೂಡ ಯಡಿಯೂರಪ್ಪನವರೇ ಆಗಲಿ ರಾಜ್ಯಾಧ್ಯಕ್ಷರಾಗಲಿ ಎಲ್ಲರೂ ಕೂಡ ಸಹಮತ ವ್ಯಕ್ತಪಡಿಸಿದ್ದಾರೆ ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯನ್ನಾಗಿ ಮಾಡ್ತೀವಿ ಅಂತ ಹೇಳಿ ನನಗೆ ಆಶ್ವಾಸನೆಯನ್ನು ಕೂಡ ಕೊಟ್ಟಿದ್ದಾರೆ ಹಾಗಾಗಿ ನನಗೆ ಮಾನಸ್ವಾಮಿಯವ್ರ ಬಗ್ಗೆ ನಾನೇನು ಹೆಚ್ಚಿಗೆ ಮಾತಾಡೋಕ್ಕಾಗಲ್ಲ ಅವರು ಬಂದಿದ್ದಾರೆ ಪಕ್ಷಕ್ಕಾಗಿ ಅವರು ಕೂಡ ಅವ್ರದ್ದು ಶ್ರಮ ಎಷ್ಟಿದೆಯೋ ಅದು ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ ಆದರೆ ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ನನಗೆ ಟಿಕೆಟ್ ಕೂಡ ಆಶ್ವಾಸನೆಯನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲೋ ಒಂದು ಕಡೆ ಎರಡು ಸಾವಿರದ ಹದಿನೆಂಟರ ಒಂದು ಚುನಾವಣೆ ನೋಡೋದಾದರೆ ಎರಡ್ ಸಾವಿರದ ಹದಿಮೂರು ಹದಿನೆಂಟನೇ ಚುನಾವಣೆಯಲ್ಲಿ ನಿಮ್ಮ ಒಂದು ಬಿಜೆಪಿಯಲ್ಲಿ ಎರಡು ಬಣ ಸೃಷ್ಟಿ ಆಯಿತು ಮತ್ತೆ ಕಾರ್ಯಕರ್ತರುಗಳು ಅಂದರೆ ಡಿವೈಡ್ ಆದರು ಈ ಒಂದು ಕಾರಣಕ್ಕೆ ಮೂರನೇವರಿಗೆ ಲಾಭ ಆಗ್ತಾ ಬಂತು ಅದು ಎರಡ್ ಸಾವಿರದ ಹದಿಮೂರನೇ ಚುನಾವಣೆಯಲ್ಲಿ ತಾವು ಬಿಜೆಪಿ ಇದ್ರು ಕೆ ಜೆ ಪಿ ನಲ್ಲಿ ಅವರು ಇದ್ರು ಇವೆಲ್ಲೂ ಲಾಭವನ್ನ ಮೂರನೇವರು ಲಾಭ ಪಡ್ಕೊಂಡ್ರು ಈ ಒಂದು ನಿಟ್ಟಿನಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಅದೇ ರೀತಿ ಆಗ್ಬೋದಾ ಎರಡ್ ಸಾವಿರದ ಹದಿನೆಂಟರಲ್ಲಿ ಯಡಿಯೂರಪ್ಪನವ್ರು ಹೇಳಿದ್ರು ನೀನು ಸರಿ ಸ್ಪರ್ಧೆ ಮಾಡಬೇಡ ಬೇಕಾದ್ರೆ ಅರ್ಚಕೆರಿ ಅಂತ ಕಂಟೆಸ್ಟ್ ಮಾಡು ಅಂತ ಹೇಳಿದ್ರು ನಾನು ಇಲ್ಲಿ ಒಪ್ಪಲಿಲ್ಲ ಹಾಗಾಗಿ ಅವ್ರು ಟಿಕೆಟ್ ಕೊಡಲಿಲ್ಲ ಅಂತೇಳಿ ನಾನು ಅಸಮಾಧಾನವಾಗಿ ಪಕ್ಷ ವಿರೋಧಿ ಏನು ಕೆಲಸ ಮಾಡಲಿಲ್ಲ ಪಕ್ಷಕ್ಕಾಗಿ ನಾನು ಶ್ರಮ ಹಾಕಿದ್ದೇನೆ ಆ ನಿಟ್ಟಿನಲ್ಲಿ ನೆಕ್ಸ್ಟ್ ನನಗೆ ಟಿಕೆಟ್ ಕೊಟ್ಟಂಥ ಸಂದರ್ಭದಲ್ಲಿ ಬೇರೆ ಯಾರಾದರೂ ಕೂಡ ಆಕಾಂಕ್ಷಿಗಳಿದ್ದರೂ ಕೂಡ ಅವರು ಪಕ್ಷದಿಂದ ಪಕ್ಷ ವಿರೋಧಿ ಯಾವುದೇ ಕೆಲಸ ಮಾಡದೆ ನನ್ನ ಪರವಾಗಿ ಮಾಡ್ತಾರೆ ಅಂತ ವಿಶ್ವಾಸ ಇದೆ ಅವ್ರು ಮಾಡದೇ ಇದ್ರು ಗೆಲ್ತಕ್ಕಂಥ ವಿಶ್ವಾಸ ಇವತ್ತು ನನ್ನ ಕಾರ್ಯಕರ್ತರ ಜೊತೆ ಅಥವಾ ಜನಸಾಮಾನ್ಯರ ಜೊತೆ ನನ್ನ ಒಡನಾಟದಲ್ಲಿ ಕಂಡು ಬಂದಿದೆ ಹಾಗಾಗಿ ಯಾರೇ ವಿರೋಧ ಮಾಡಿದ್ರು ಕೂಡ ಈ ಬಾರಿ ಗೆಲ್ತಕ್ಕಂಥ ವಿಶ್ವಾಸ ನನಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೂ ಕೂಡ ನಿಗಮ ಮಂಡಳಿ ನಿಗಮ ಮಂಡಳಿಯಲ್ಲಿ ಸ್ಥಾನ ಕೊಡ್ತಾ ನೀನು ಈ ಬಾರಿಯೂ ಕೂಡ ಒಂದು ಸುಮ್ಮನೆ ಇರು ಮುಂದಿನ ಬಾರಿ ಕೊಡ್ತೀನಿ ಅಂತ ಏನಾದರೂ ಪಕ್ಷನ ನಿಲುವನ್ನು ಪಡ್ಕೊಂಡ ಅದು ನಾವು ಹಿಂಬಾಗ್ಲೇ ರಾಜಕಾರಣ ಮಾಡಲಿಕ್ಕಾಗಿ ಯಾವತ್ತೂ ಕೂಡ ತಯಾರಿಲ್ಲ ನಾನು ಜನಗಳಿಂದ ಆಯ್ಕೆ ಆಗಬೇಕು ಅನ್ನೋ ದೃಷ್ಟಿಯಿಂದ ನನಗೆ ಹೇಳಿದ್ರು ಎಮ್ ಎಲ್ ಸಿ ಟಿಕೆಟ್ ಈ ಸಾರಿ ಆದರೆ ಕೊಡಬೇಕು ಅಂತ ಹೇಳಿ ಆಗಿದೆ ಏನಂತ ನಾನು ಇಲ್ಲ ಎಮ್ ಎಲ್ ಸಿ ಟಿಕೆಟ್ ನನಗೆ ಬೇಡ ಅಂತಲೂ ಹೇಳಿದೆ ಹಾಗಾಗಿ ಲೋಕೇಶ್ ಗೌಡರಿಗೆ ಟಿಕೆಟನ್ನು ಕೊಟ್ಟರು ನಾವು ಕೂಡ ಲೋಕೇಶ್ ಗೌಡರು ಪರವಾಗಿ ಕೆಲಸ ಮಾಡಿದ್ವಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಅವರು ಯಾವುದೇ ಆಸೆ ನನಗೆ ಕೊಡೋದಿಲ್ಲ ಅಂತ ನನಗೆ ಭರವಸೆ ಇದೆ ಯಾವುದೇ ಬೋರ್ಡ್ ಅಧ್ಯಕ್ಷ ಸ್ಥಾನ ನನಗೆ ಆ ಬೋರ್ಡ್ ಅಧ್ಯಕ್ಷ ಸ್ಥಾನ ಅದರಿಂದ ಏನು ಉಪಯೋಗ ಇಲ್ಲ ನಾನು ಶಾಸಕನಾಗಿ ಆಯ್ಕೆ ಆಗಬೇಕು ಅನ್ನೋದೇ ನನ್ನ ಉದ್ದೇಶ ನನ್ನ ಕಾರ್ಯಕರ್ತರಲ್ಲೂ ಕೂಡ ಆ ನಿಟ್ಟಿನಲ್ಲಿ ಅಥವಾ ಸಾಮಾನ್ಯ ಕಾರ್ಯಕರ್ತರಿಗಿಂತ ಹೆಚ್ಚಾಗಿ ಮತದಾರರು ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರೋದ್ರಿಂದ ನಾನು ಯಾವುದೇ ಆಸೆ ಅಂಶಗಳು ಅಂತ ಯಾವ ಒಪ್ಪದೆ ನನ್ನ ಶಾಸಕನ ಸ್ಥಾನಕ್ಕೆ ಸ್ಪರ್ಧೆ ಮಾಡೋದು ಖಚಿತ ತಾಲೂಕಿನಲ್ಲಿ ಬಿಜೆಪಿ ಸಂಘಟನೆ ಮಾಡುವ ಒಂದು ನಿಟ್ಟಿನಲ್ಲಿ ಮತ್ತೆ ಅಲ್ಲಿಯ ಜಿಲ್ಲಾಧ್ಯಕ್ಷ ಆಗ್ತಾರೆ ಅನ್ನೋ ಒಂದು ಕೂಗು ಕೂಡ ಇತ್ತು ಕೆಲವೊಂದು ವಿಚಾರಗಳಲ್ಲಿ ಜಿಲ್ಲಾಧ್ಯಕ್ಷ ಆಗ್ತಾರೆ ಕಿರಣ್ ಕುಮಾರ್ ಅನ್ನೋ ಒಂದು ನಿಟ್ಟಿನೂ ಇತ್ತು ಈ ಒಂದೆಲ್ಲವೂ ಮೀರಿ ತಾಲೂಕಿನಲ್ಲಿ ಸಂಘಟನೆ ಆಗ್ತಾ ಇದೆಯಾ ನಿಮ್ಮ ಪರ ಕಾರ್ಯಕರ್ತರುಗಳು ಇದ್ದಾರಾ ಇವೆಲ್ಲವೂ ಕೂಡ ಒಂದು ಮುಖ್ಯ ಆಗುತ್ತೆ ನಾನು ಈ ಹಿಂದೆ ಎರಡು ಸಾವಿರದ ಏಳರಲ್ಲಿ ಜಿಲ್ಲಾಧ್ಯಕ್ಷನಾಗಿ ಒಳ್ಳೆಯ ಕೆಲಸವನ್ನು ಮಾಡಿದ್ದೆ ಎರಡಿದ್ದಂಥ ಎಮ್ ಎಲ್ ಎ ಸ್ಥಾನ ಮೂರಕ್ಕೆ ಹೋಯ್ತು ಆ ಸಮಯದಲ್ಲಿ ನಾನು ಸಂಘಟನೆ ಮಾಡಿ ಪಕ್ಷದ ಪರವಾಗಿ ಕೆಲಸ ಮಾಡಿ ಎಲ್ಲ ಇಡೀ ಜಿಲ್ಲೆ ನಾನು ಪ್ರವಾಸ ಮಾಡಿದಂಥ ಸಂದರ್ಭದಲ್ಲಿ ಪಕ್ಷಕ್ಕಾಗಿ ಭಾಳಷ್ಟು ಕೆಲಸವನ್ನು ಮಾಡಿದ್ದು ಇಡೀ ಜಿಲ್ಲೆಯಲ್ಲೇ ಒಳ್ಳೆಯ ಮತಗಳು ಭಾರತೀಯ ಜನತಾ ಪಾರ್ಟಿಯವರಿಗೆ ನಾನು ಕ್ರೋಢೀಕರಿಸಿದ್ದೆ ಆದರೆ ಈ ಬಾರಿ ಜಿಲ್ಲಾ ಅಧ್ಯಕ್ಷನಾಗೋದಕ್ಕೆ ಒಂದು ವಯೋಮಿತಿಯನ್ನು ಕೇಂದ್ರದವರು ನಿಗದಿಪಡಿಸಿದ್ದು ರಾಜ್ಯದವರು ನಿಗದಿಪಡಿಸಿದ್ದರು ಈಗಾಗಲೇ ನನಗಾಗಲೇ ಐವತ್ತೆಂಟು ತುಂಬಿರೋದರಿಂದ ಐವತ್ತೈದರಿಂದ ಒಳಗಡೆ ಇರಬೇಕು ಅಂತ ಹೇಳಿದ್ರು ನಾನು ಕೂಡ ಈ ಜಿಲ್ಲಾ ಅಧ್ಯಕ್ಷನಾಗೋದಕ್ಕೆ ಬೇಡ ನನಗಾಗಲೇ ಐವತ್ತೈದು ತುಂಬಿರೋದ್ರಿಂದ ನಾನು ಜಿಲ್ಲಾಧ್ಯಕ್ಷ ಆಗೋದಿಲ್ಲ ಅಂತೇಳಿ ನಾನು ಕೂಡ ಹೇಳಿದ್ದೆ ಇದು ಮಾಧುಸ್ವಾಮಿಯವರು ನೀರಾವರಿಯನ್ನು ತರೋದರಲ್ಲಿ ತಾಲೂಕಿಗೆ ಅಭಿವೃದ್ಧಿ ಕೆಲಸ ಮಾಡೋದರಲ್ಲಿ ಸಾಕಷ್ಟು ಬೆಳೆದಿದ್ದಾರೆ ಸಾಕಷ್ಟು ಬೆಳವಣಿಗೆ ಮಾಡಿದ್ದಾರೆ ನೀರಾವರಿ ತಂದಿದ್ದಾರೆ ಅಂತ ಮಾತಾಡ್ಕೊಳ್ತೀನಿ ಇದು ಅಪ್ಪಟ ಶುದ್ಧ ಸುಳ್ಳು ಅಂತ ಅನ್ನೋದು ಇಡೀ ಜಿಲ್ಲೆ ಜನತೆಗೆ ಅಥವಾ ಕ್ಷೇತ್ರದ ಜನತೆಗೆ ಗೊತ್ತಿದೆ ಯಾಕೆ ಅಂತ ಹೇಳಿದ್ರೆ ನಾನು ಎರಡು ಸಾವಿರದ ನಾಲ್ಕರಲ್ಲಿ ಕಳ್ಳಂಬೆಳ್ಳ ಕ್ಷೇತ್ರದ ಶಾಸಕನಾಗಿದ್ದೆ ನನಗೆ ಡಿಲಿಮಿಟೇಷನ್ ಆಗಿ ನಾವು ಚಿಕ್ಕನಗರಿಗೆ ಸೇರ್ಕೊಳ್ತೀವಿ ಅಂತ ಕಲ್ಪನೆಯೂ ಕೂಡ ಆ ದಿವಸ ಇರಲಿಲ್ಲ ಆ ಸಮಯದಲ್ಲಿ ಚಿಕ್ಕನಾಕಿನಹಳ್ಳಿ ಭಾಗದ ಯುವಕರು ಕೇಳಿದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಈಶ್ವರಪ್ಪನವರು ಭಾರಿ ನೀರಾವರಿ ಸಚಿವರಾಗಿದ್ದರು ಅವ್ರ ಹತ್ರ ಹೋಗಿ ನಾನು ಒಂದು ಮನವಿಯನ್ನು ಕೊಟ್ಟು ಈ ಒಂದು ಸರ್ವೆ ಕಾರ್ಯವನ್ನು ಕೈಗೊಳ್ಳಬೇಕು ಅಂತ ಹೇಳಿದಾಗ ತಕ್ಷಣ ಮೂರು ಲಕ್ಷ ರೂಪಾಯಿನ ಬಿಡುಗಡೆ ಮಾಡಿ ಸರ್ವೆ ಕಾರ್ಯಕ್ಕೆ ರಿಲೀಸ್ ಮಾಡಿದ ಸನ್ಮಾನ್ಯ ಈಶ್ವರಪ್ಪನವರು ಅದು ಸರ್ವೆ ಆದಂಥ ಸಂದರ್ಭದಲ್ಲಿ ಆ ರಿಪೋರ್ಟ್ ಬಂತು ಆ ರಿಪೋರ್ಟಲ್ಲಿ ಇಲ್ಲ ಸ್ವಾಭಾವಿಕವಾಗಿ ನೀರು ಬರ್ತಕ್ಕಂಥ ಸಾಧ್ಯತೆ ಬೆಂಬಲದೇವರಹಳ್ಳಿ ಕೆರೆಗಿದೆ ಅಲ್ಲಿಂದ ಸ್ವಾಭಾವಿಕವಾಗಿ ಇದು ಚಿಕ್ಕನಾಯಕನಹಳ್ಳಿ ತಾಲೂಕಿನ ಇಪ್ಪತ್ತಾರು ಕೆರೆಗಳಿಗೆ ಬರುತ್ತೆ ಹತ್ತೊಂಬತ್ತು ಕೆರೆಗಳಿಗೆ ಇನ್ನು ಆರು ಕೆರೆಗಳಿಗೆ ಲಿಫ್ಟಲ್ಲಿ ಮಾಡಬೇಕು ಅಂತೇಳಿ ಒಂದು ರಿಪೋರ್ಟನ್ನು ಕೂಡ ಆ ದಿವಸ ಸರ್ವೆ ರಿಪೋರ್ಟಲ್ಲಿ ಕೊಟ್ಟರು ಅದಾದ ನಂತರ ನಾನು ಎರಡು ಸಾವಿರದ ಎಂಟರ ವಿಧಾನಸಭಾ ಚುನಾವಣೆಯಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಮತಗಟ್ಟಕ್ಕೆ ಚುನಾವಣಾ ಪ್ರಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಹೇಳಿದರು ನೀವು ಕಿರಣ್ ಕುಮಾರ್ ಗೆಲ್ಸ್ಕೊಡಿ ನಾನು ಶೆಟ್ಟಿ ಕೆರೆಗೆ ನೀರು ತಂದು ಕೊಡ್ತೀನಿ ಅಂತ ಹೇಳಿ ಆದರೆ ಆ ಚುನಾವಣೆಯಲ್ಲಿ ಸೋತಾದ ನಂತರನೂ ಕೂಡ ನಾನು ಆ ಕಾರ್ಯದಲ್ಲಿ ಯಡಿಯೂರಪ್ಪನನ್ನು ಬೆಂಬತ್ತಿದೆ ಇಲ್ಲ ನಾವು ಮಾತಿಕೊಟ್ಟಿದ್ದೀವಿ ಜನಕ್ಕೆ ಮಾಡಲೇಬೇಕು ಅಂತ ಹೇಳಿ ಅವ್ರಿಗೆ ಒತ್ತಾಯ ಹಾಕ್ತಂಥ ಸಂದರ್ಭದಲ್ಲಿ ಅವರು ಅಧಿಕಾರಿಗಳು ಹೇಳಿದ್ರು ಇಲ್ಲ ಇದು ಕೃಷ್ಣಾ ಬೇಸಿನೋ ಕಾವೇರಿ ಬೇಸಿನೋ ಡಿಸ್ಪ್ಯೂಟ್ ಆಗುತ್ತೆ ಅಂತ ಕುಡಿಯೋ ನೀರಿಗೆ ಯಾವುದೇ ಬೇಸಿನ ಬರಲ್ಲ ನೀವು ಮಾಡ್ಕೋಬೇಕಷ್ಟೇ ಅಂತೇಳಿ ಯಡಿಯೂರಪ್ಪನವ್ರಿಗೆ ಆದೇಶ ಕೊಟ್ಟರು ಅದಾದ ನಂತರ ಎರಡು ಸಾವಿರದ ಒಂಬತ್ತರ ಒಂದು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಸನ್ಮಾನ್ಯ ಬಸವರಾಜರು ನಮ್ಮ ಅಭ್ಯರ್ಥಿಯಾಗಿದ್ದರು ಹುಳಿಯಾರಿಗೆ ಬಂದ ಪ್ರಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ನೀವು ಬಸವರಾಜವ್ರಿಗೆ ಗೆಲ್ಲಿಸ್ಕೊಡಿ ನಾನು ಮಾತು ಕೊಟ್ಟಂತೆ ಸಿಟ್ಟಿ ಕೆರೆಗೆ ನೀರನ್ನು ತಂದೇ ತರ್ತೀನಿ ಅಂತೇಳಿ ಯಡಿಯೂರಪ್ಪನವ್ರು ಅವತ್ತು ಮುಖ್ಯಮಂತ್ರಿಗಳಾಗಿ ಕೊಟ್ಟಿದ್ದರು ಅದೇ ರೀತಿ ಅವರು ಅದನ್ನು ಕಾರ್ಯಗತಗೊಂಡು ಅದನ್ನು ಆಡಳಿತಾತ್ಮಕ ಮಂಜೂರಾತಿಯನ್ನು ಕೊಟ್ಟು ಸುಮಾರು ನೂರ ಆರು ಕೋಟಿ ರೂಪಾಯಿ ಹಣವನ್ನು ಕೂಡ ಆ ದಿವಸ ಬಿಡುಗಡೆ ಮಾಡಿ ಕ್ಯಾಬಿನೆಟ್ ಅಪ್ರೂವಲನ್ನು ಕೂಡ ಕೊಟ್ಟು ಟೆಂಡರ್ ಪ್ರಕ್ರಿಯೆಗೆ ಚಾಲನೆ ಕೊಟ್ಟರು ಆದರೆ ಕಾರಣದಿಂದ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದ ನಂತರ ಸದಾನಂದ ಗೌಡರು ಮುಖ್ಯಮಂತ್ರಿಗಳಾದರು ಆ ಒಂದು ಆರು ತಿಂಗಳು ಅಥವಾ ಒಂದು ವರ್ಷ ಸ್ವಲ್ಪ ಹಿನ್ನಡೆ ಆಯಿತು ಅದಾದ ನಂತರ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ನಾವು ಒತ್ತಡ ಹಾಕಿದಾಗ ಅವರು ಬಂದು ಇಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ಶಂಕುಸ್ಥಾಪನೆಯನ್ನು ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದರು ಅದು ನೂರ ಎಂಟು ಕೋಟಿ ರೂಪಾಯಿನಲ್ಲಿ ಒಂದು ಎರಡು ಗ್ರ್ಯಾಂಟ್ ರಿಲೀಸ್ ಆಗಿತ್ತು ಕೆಲಸ ಶುರುವಾಗಿತ್ತು ನಡೀತಾ ಇದ್ದಂಥ ಕೆಲಸಕ್ಕೆ ಸಾಕಷ್ಟು ಜನ ವಿರೋಧಿಗಳು ಅವತ್ತೇನು ಹಿಂದೆಲ್ಲ ಹೇಳಿದರು ಶೆಟ್ಟಿಗೆರಲ್ಲೇ ಭಾಷಣ ಮಾಡಬೇಕಾದ್ರೆ ನೀರೆಲ್ಲ ಬರುತ್ತೆ ತಮಗೆಲ್ಲ ತರಬೇಕು ಅಥವಾ ಇನ್ನೂನೂ ಕೆಟ್ಟ ಕೆಟ್ಟದಾಗಿ ಹೇಳಿದಂಥ ವ್ಯಕ್ತಿನೇ ನೀರು ಬರೋಲ್ಲ ಅಂತ ಹೇಳಿದಂಥವ್ರೆ ಆ ಕಾರ್ಯಕ್ಕೆ ಕೆಲವು ಅವರ ಬೆಂಬಲಿಗರನ್ನ ಬಿಟ್ಟು ತಡೀತಕ್ಕಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಿ ಯಶಸ್ವಿ ಆದರು ಆಗ ಕಾರ್ಯ ನಿಂತು ಹೋಯಿತು ಆ ಇಷ್ಟರಲ್ಲ ಎರಡು ಸಾವಿರದ ಆರಲ್ಲೇ ಹದಿನೈದರಲ್ಲೇ ಇದು ನೀರು ಬರಬೇಕಾಗಿತ್ತು ಆದರೆ ಕಾರಣ ಅಂತ ಈ ತಡೆ ಒಡ್ಡಿದ್ರಿಂದ ನಿಂತು ಹೋಯಿತು ಆದರೆ ಈಗ ಕೆಲಸ ಶುರುವಾಗಿದೆ ಅದು ಪೂರ್ಣ ಪ್ರಮಾಣದಲ್ಲಿ ಇವತ್ತು ಕೂಡ ಕೆಲಸ ಆಗಿಲ್ಲ ನಾನು ಮಾಡಿದ್ದು ಇಪ್ಪತ್ತಾರು ಕೆರೆಗಳಿಗೆ ಬರಬೇಕಂತ ಒಂದು ಆಗ್ತಕ್ಕಂಥ ಆರು ಕೆರೆಗಳಿಗೆ ಹೋಗ್ತಾ ಇದೆ ಮತ್ತು ಈಗ ಬಂದಿದ್ದಂಥ ನೀರು ಸಾಸ್ಲು ಶೆಟ್ಟಿಕೆರೆ ಕೆರೆ ಭಾಗದಿಂದ ಹಂಗಸಂದ್ರ ತಿಮ್ಲಾಪುರ ತಿಮ್ಲಾಪುರದಿಂದ ಬೋರ್ನಕರ್ಗೂ ಹೋಗಿದೆ ಹುಳಿಯಾರಿಗೂ ಹೋಗ್ತಕ್ಕಂಥದ್ರಲ್ಲೂ ಕೂಡ ಸಾಕಷ್ಟು ವಿಘ್ನಗಳಿದೆ ಅದನ್ನು ನಿವಾರಣೆ ಮಾಡೋದಕ್ಕೆ ಅವರು ಕೂಡ ಕ್ರಮವಹಿಸಿಲ್ಲ ಮತ್ತು ಇನ್ನೂ ಎರಡು ಚಾನಲ್ಗಳು ಒಂದು ಹಾಲ್ ಕುರ್ಕೆಗೆ ಹೋಗಿ ಕುರ್ಕೆ ಮುಖೇನ ಕುಪ್ಪೂರಿಗೆ ಬಂದು ಬರ್ತಕ್ಕಂಥದ್ದು ಗೋಪಾಲನಳ್ಳಿ ಮಾರ್ಗವಾಗಿ ಆ ಕಾರ್ಯವನ್ನು ಕೂಡ ಕೈಗೆತ್ತಿಕೊಂಡಿಲ್ಲ ಮತ್ತು ಚಿಕ್ಕನಾಯಕನಳ್ಳಿ ಕೆರೆಯಿಂದ ಕಂದಿಕೆರೆ ಒಂದು ನಾಲೆ ಹೋಗಬೇಕು ಕಂದಿಕೆರೆಯಿಂದ ಬೋರಕಣಿಗೆ ಹೋಗ್ತಕ್ಕಂಥದ್ದು ನಂತರ ಚಿಕ್ಕನಾಯ್ಕನಹಳ್ಳಿಯಿಂದ ನವಿಲೆ ಹೋಗಿ ಅದು ಕೂಡ ಅಲ್ಲಿ ಹಂಗ್ರದ ಅಣೆಗೆ ಹೋಗ್ತಕ್ಕಂಥ ಯೋಜನೆ ರೂಪುಗೊಂಡಿತ್ತು ಅದು ಕಾರ್ಯಗತ ಆಗಿಲ್ಲ ನಾನು ಮೊನ್ನೆ ಮುಖ್ಯಮಂತ್ರಿಗಳ ಜೊತೆ ಭೇಟಿ ಆದಾಗ ಇಲ್ಲ ಅದಕ್ಕೆ ಚಾಲನೆ ಕೊಡ್ತೀವಿ ಅಂತ ಹೇಳಿ ಹೊಸದಾಗಿ ತೊಂಬತ್ತೆಂಟು ಕೋಟಿ ರೂಪಾಯಿಗಳನ್ನ ಮತ್ತೆ ಮಂಜೂರು ಮಾಡಿದ್ದಾರೆ ಅದೀಗ ಟೆಂಡರ್ ಪ್ರಕ್ರಿಯೆಯಲ್ಲಿದೆ ಟೆಂಡರ್ ಆದ ತಕ್ಷಣ ಆ ಕೆಲಸನೂ ಶುರು ಆಗಬಹುದು ಅದಕ್ಕೆ ಯಾರೋ ಹೇಳಿದ್ದೀನಿ ನಾನು ಮಾಡಿ ವಿರೋಧ ಮಾಡಿದಂತಾರೆ ನಾನು ಮಾಡಿದ್ದೀನಿ ಅಂತ ಹೇಳ್ಕೊಳ್ತಕ್ಕ ಒಂದು ಅಪಹಾಸ್ಯ ಸಂಗತಿ ಒಂದ್ ಕಡೆ ಶೆಟ್ಟಿ ಕೆರೆ ಗ್ರಾಮದವರು ಶೆಟ್ಟಿಕೆರೆಯ ಸುತ್ತಮುತ್ತಿನ ಗ್ರಾಮಸ್ಥರು ನಿಮ್ಮನ್ನ ಕರೆದು ಅಭಿನಂದನಾ ಸಮಾರಂಭವನ್ನು ಕೂಡ ಮಾಡ್ತಾರೆ ಈ ಒಂದು ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಅವರು ಜೆ ಸಿ ಅವರು ಜಿ ಎಸ್ ಬಸವರಾಜು ಅವರು ಕೂಡ ಹೇಳ್ತಾರೆ ಒಂದು ಒಬ್ಬರ ಹತ್ರ ಮಾತಾಡ್ಬೇಕಾದ್ರೆ ಒಬ್ಬರು ಸಚಿವರ ಹತ್ರ ನನ್ನ ಒಂದು ಕಡೆ ಕಡೆಗಣಿಸ್ತಾ ಇದ್ದಾರೆ ಎಲ್ಲೋ ಸಾವಿರ ಕೋಟಿ ತೊಗೊಂಬಂದ್ರು ನಾನು ಕರೆದಿಲ್ಲ ಯಾವುದೇ ಇದಕ್ಕೆ ಅಂತ ಮತ್ತೆ ನಿಮ್ಮನ್ನು ಕೂಡ ಹೇಮಾವತಿ ವಿಚಾರದಲ್ಲಿ ನೀವು ಕೂಡ ಹೋರಾಟ ಮಾಡ್ತಿರೋತು ಜನಗಳಿಗೆ ಸಾಕ್ಷಿ ಇದೆ ಈ ಒಂದು ನಿಟ್ಟಿನಲ್ಲಿ ನಿಮ್ಮನ್ನ ಕಡೆಗಣಿಸಿದ್ರೆ ಎಲ್ಲರೂ ಅಂತ ಇದು ನಾವೀಗ ಸರ್ಕಾರದ ಒಂದು ಅಂಗವಾಗಿದೆ ಒಂದು ಜೈವಿಕ ಅಭಿವೃದ್ಧಿ ಬಂದ ಅಧ್ಯಕ್ಷನಾಗಿದ್ದೇನೆ ಸರ್ಕಾರದ ವಿರುದ್ಧ ಮಾತಾಡಬಾರ್ದಾದಂಥ ಸನ್ನಿವೇಶನೂ ಕೂಡ ಇದೆ ಆದರೆ ಯಾವುದೇ ಸರ್ಕಾರಿ ಕಾರ್ಯಕ್ರಮ ಆದಂಥ ಸಂದರ್ಭದಲ್ಲಿ ಒಂದು ಪ್ರೋಟೋಕಾಲ್ ಪ್ರಕಾರ ಎಂ ಪಿ ಅವರನ್ನು ಕರಿಬೇಕು ನನ್ನನ್ನು ಕರಿಬೇಕಾದಂಥ ಪರಿಸ್ಥಿತಿ ಇದೆ ಆದರೆ ಅದನ್ನು ಇನ್ವಿಟೇಷನ್ ಮಾಡಿಸಿದ್ರೆ ಪಂಪ್ಲೇಟ್ ಮಾಡಿಸಿದ್ರೆ ಮಾಡಬೇಕಾಗುತ್ತೆ ಅಂತ ಪಾಂಪ್ಲೇಟ್ ಮಾಡದೇ ಕಾರ್ಯಕ್ರಮಗಳಾಗ್ತಾ ಇರತಕ್ಕಂಥದ್ದನ್ನು ಇಡೀ ತಾಲೂಕಿನ ಜನತೆ ನೋಡ್ತಾ ಇದ್ದಾರೆ ಅದು ಹೇಮಾವತಿ ನೀರಿನ ವಿಷಯದಲ್ಲಾಗಿರಬಹುದು ಮತ್ತು ಇನ್ನೂರೈವತ್ತು ಕೋಟಿ ರೂಪಾಯಿ ಕಾರ್ಯಕ್ರಮ ಅಥವಾ ನೂರೈವತ್ತು ಜಲ್ ಜೀವನ್ ಮಿಷನ್ ಕಾರ್ಯಕ್ರಮ ಇರೋದು ಬೆಸ್ಕಾಮ್ಗೆ ಒಂದು ಎಮ್ ಎಸ್ ಎಸ್ ಸ್ಟೇಷನ್ ಆಗುತ್ತೆ ಅಂತ ಹೇಳಿ ಅದಕ್ಕೆ ಸುಮಾರು ನಾನ್ನೂರು ಕೋಟಿಯ ಕಾರ್ಯಕ್ರಮ ಇವಕ್ಕೆಲ್ಲದೂ ಕೂಡ ಒಬ್ಬ ಜನಪ್ರತಿನಿಧಿಯಾಗಿರ್ತಕ್ಕಂಥ ಎಂ ಪಿ ಅವರು ಈ ಭಾಗದ ಪ್ರತಿನಿಧಿ ಅವರನ್ನು ಕಡೆಗಣಿಸಿಯೇ ಅವರಿಗೆ ಗೊತ್ತಿಲ್ಲದೇ ಇದ್ದಕ್ಕಂಥ ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ತಪ್ಪು ಅಂತೇಳಿ ನನ್ನ ಭಾವನೆ ಈಗ ಸರ್ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಏನಾದರೂ ಒಂದು ಪಕ್ಷ ಬಿ ಜೆ ಪಿಯಿಂದ ನಿಮಗೆ ಟಿಕೆಟ್ ಸಿ ಕೈತಪ್ಪಿ ಮತ್ತು ನೀವೇನಾದರೂ ಕಾಂಗ್ರೆಸ್ಗೆ ಅಥವಾ ನಿಮ್ಮ ಮೇಲೆ ಏನಾದರೂ ಕಾಂಗ್ರೆಸ್ ಆಪರೇಷನ್ ಮಾಡಿದೆಯಾ ಅಥವಾ ಯಾವ್ದಾದರೂ ಪಕ್ಷಗಳು ನಿಮ್ಮನ್ನು ಬರಮಾಡ್ಕೊಳ್ಳೋದಕ್ಕೆ ಸಿಕ್ಕೇವೆ ಇಲ್ಲ ಆ ರೀತಿಯಾದ ಯಾವುದೇ ಬೆಳವಣಿಗೆ ಇದುವರೆಗೂ ಕೂಡ ಯಾವುದೇ ಪಕ್ಷದವರು ನಮ್ಮ ಜೊತೆ ಮಾತಾಡಿಲ್ಲ ನಾನೇ ಯಾವುದೇ ಪಕ್ಷದವರ ಜೊತೆ ಕೂಡ ಮಾತಾಡಿಲ್ಲ ನನಗಿಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದನೇ ಟಿಕೆಟ್ ಸಿಗುತ್ತೆ ಅಂತೇಳಿ ವಿಶ್ವಾಸ ಇದೆ ನೂರಕ್ಕೆ ಪ್ರತಿಶತ ನೂರು ವಿಶ್ವಾಸ ಇರೋದರಿಂದ ನಾನು ಬೇರೆ ಪಕ್ಷದವ್ರ ಜೊತೆ ಹೋಗೋಂಥ ಪ್ರಮೇಯ ಬರೋದಿಲ್ಲ ಬೇರೆ ಪಕ್ಷದವರು ಕೂಡ ಇದುವರೆಗೂ ಕೂಡ ನನ್ನನ್ನು ಯಾರೂ ಸಂಪರ್ಕ ಮಾಡಿಲ್ಲ ಸರ್ ಮುಂದಿನ ಚುನಾವಣೆ ಬಹುಮುಖ್ಯ ಆಗುತ್ತೆ ಇಲ್ಲಿ ಚಿಕ್ಕನಾಯಹಳ್ಳಿ ಕ್ಷೇತ್ರದಲ್ಲಿ ಕಾರ್ಯಕರ್ತರುಗಳು ಬಿ ಜೆ ಪಿ ಪಕ್ಷ ಯಾವ ರೀತಿ ಬಲವರ್ಧನೆ ಆಗಿದೆ ಅಂತ ಹೇಳ್ಬೋದು ಒಂದು ಕಡೆ ಬಿ ಜೆ ಪಿನಲ್ಲಿ ಒಡೆದ ಮನೆಗಳಾಗಿದೆ ಬಣಗಳು ಸೃಷ್ಟಿಯಾಗಿದೆ ಇವೆಲ್ಲ ನಿಟ್ಟಿನಲ್ಲಿ ಸಂಘಟನೆಯಲ್ಲಿ ವಿಫಲ ಆಗಿದೆ ಅನ್ನೋದು ನಿಮಗೆ ಗೊತ್ತಾಗ್ತಾ ಇಲ್ವಾ ಅದು ವ್ಯಕ್ತಿಯಿಂದ ವ್ಯಕ್ತಿಗೆ ಅಭಿಪ್ರಾಯಗಳ ವ್ಯತ್ಯಾಸ ಇರುತ್ತೆ ಒಡೆದ ಮನೆ ಅಂತ ಆಗಿಲ್ಲ ಯಾಕೆಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ನಾವು ಎಲ್ಲ ಒಟ್ಟಿಗೆ ಕೆಲಸ ಮಾಡಿದ್ದೀವಿ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ ಆಯಿತು ಕೆಲವು ಕಡೆ ನಾವು ವಿಫಲರಾದ್ವಿ ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅದು ಪುನರಾವರ್ತನೆ ಆಗುತ್ತೆ ಮತ್ತು ಒಡದ ಮನೆ ಆಗಿಲ್ಲ ಏನೋ ಅಲ್ಪ ಸ್ವಲ್ಪ ಭಿನ್ನೋದು ಅವ್ರು ಹೇಳ್ಕೊಳ್ತಾರೆ ಹಾಗಾಗಿ ವಿರೋಧಿ ಕೆಲಸವನ್ನು ಯಾರಾದರೂ ಮಾಡ್ತಾರೆ ಅಂತೇಳಿ ನನಗಾದರೂ ಹಂಚಿಕೆ ಇಲ್ಲ ಮುಂದಿನ ಚುನಾವಣೆಯಲ್ಲಿ ನಿಮಗೆ ಟಿಕೆಟ್ ಕೊಟ್ಟಿದ್ದ ಕ್ಷಣದಲ್ಲಿ ಜೆ ಸಿ ಮಾಧುಸ್ವಾಮಿಯವರು ನಿಮಗೆ ಸಪೋರ್ಟ್ ಮಾಡ್ತಾರೆ ಅನಿಸುತ್ತಾ ಅದು ಅವರ ವೈಯಕ್ತಿಕವಾಗಿ ಅವ್ರು ತಗೊಳ್ತಕ್ಕಂಥ ನಿರ್ಧಾರದ ಮೇಲೆ ಅವಲಂಬಿತ ಆಗಿರುತ್ತೆ ಅದೇ ಪಕ್ಷದ ವರಿಷ್ಠರು ಅದರ ಬಗ್ಗೆ ಕ್ರಮ ತೊಗೊಳ್ತಾರೆ ಯಾವಾಗ ಎರಡು ಸಾವಿರದ ಹದಿನೆಂಟರಲ್ಲಿ ನಾನು ಅವ್ರ ಪರವಾಗಿ ಯಾವುದೇ ವಿರೋಧಿ ಕೆಲಸ ಮಾಡಿದೆ ಅವ್ರ ಗೆಲುವಿಗೆ ಸಹಕರಿಸಿದ್ನೋ ಅದೇ ಸಹಕಾರವನ್ನು ಅವ್ರು ಕೊಡಬೇಕಾಗುತ್ತೆ ಅದರ ಬಗ್ಗೆ ಪಕ್ಷದ ವರಿಷ್ಠರು ಅದರ ಸೂಕ್ತ ಕ್ರಮವನ್ನು ತಗೊಳ್ತಾರೆ ಎರಡು ಸಾವಿರದ ಇಪ್ಪತ್ತರ ಚುನಾವಣೆಯಲ್ಲಿ ಕಾರ್ಯಕರ್ತಗಳಿಗೆ ಮತ್ತು ಊರಿನ ಪ್ರಚಾರಗಳಿಗೆ ಹೋದ್ಮೇಲೆ ಮೇಲೆ ನಿಮ್ಮ ನಿಲುವೇನು ಅಂದರೆ ನೀವು ಮುಂದಿನ ಬಾರಿ ಯಾವ ರೀತಿಯಾದಂಥ ಅಭಿವೃದ್ಧಿ ಮಾಡಬೇಕು ಅಂದ್ಕೊಂಡಿದ್ದೀರ ತಾಲೂಕು ಇನ್ನೂ ಅಭಿವೃದ್ಧಿನಲ್ಲಿ ಜನಕ್ಕೆ ಅವಶ್ಯಕತೆ ಇರತಕ್ಕಂಥ ಕೆಲಸವನ್ನು ಮಾಡಿ ಅಭಿವೃದ್ಧಿ ಆಗಬೇಕು ಪುನಃ ನನಗೆ ಯಾವುದೋ ಕಮಿಷನ್ ಸಿಗುತ್ತೆ ಅಂತ ಹೇಳ್ಕೊಂಡು ಕೆಲಸಗಳು ಮಾಡಿಸಿ ಅಭಿವೃದ್ಧಿ ಅಂತ ಹೇಳ್ಕೊಳ್ಳೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಯಾಕೆ ಅಂತ ಹೇಳಿದ್ರೆ ಇನ್ನೂ ಸುಮಾರು ಹನ್ನೆರಡು ಕೆರೆಗಳಿಗೆ ನೀರು ಬರ್ತಕ್ಕಂಥ ಕಾಮಗಾರಿ ಸ್ಥಗಿತ ಆಗಿದೆ ಆ ಕಾಮಗಾರಿಯನ್ನು ನಾವು ಪೂರ್ಣಗೊಳಿಸಬೇಕಾಗಿದೆ ಆ ಭಾಗದ ಜನಕ್ಕೆ ಇವತ್ತು ಲಕ್ಷಾಂತ ರೂಪಾಯಿನ ಬೋರ್ವೆಲ್ಗಾಗಿ ಕಳ್ಕೊಳ್ತಾ ಇದ್ದಾರೆ ಅಡಿಕೆ ಮತ್ತು ತೆಂಗಿನ ತೋಟಗಳು ಒಣಗಿ ಹೋಗ್ತಾ ಇದೆ ಇವತ್ತು ಶೆಟ್ಟಿಕೆರೆ ಭಾಗದ ಜನ ಸುಭಿಕ್ಷವಾಗಿದ್ದಾರೆ ಬೋರ್ವೆಲ್ಗಳು ಚೆನ್ನಾಗಿದೆ ಎಲ್ಲ ಅಂಡರ್ ಗ್ರೌಂಡ್ ವಾಟರ್ ರೀಚಾರ್ಜ್ ಆಗಿರೋದ್ರಿಂದ ಭಾಳ ಸಂತುಷ್ಟರಾಗಿದ್ದಾರೆ ಆದರೆ ಕುರಿಕೆಯಿಂದ ಬಂದು ಕುಪ್ಪೂರು ಆ ಭಾಗದ ಜನವನ್ನು ನೋಡಿದಾಗ ನಮಗೆ ಮನಸ್ಸಿಗೆ ನೋವಾಗುತ್ತೆ ಆ ಇನ್ನೂ ಕಾರ್ಯಗಳು ಬಾಕಿ ಇರೋದು ಕಂದಿಕೆರೆ ಭಾಗದಲ್ಲಿ ತಿಮ್ಮರಹಳ್ಳಿ ಭಾಗದಲ್ಲಿ ಆ ಭಾಗದ ಜನಕ್ಕೂ ನಾವು ನೀರಾವರಿ ಅನುಕೂಲವನ್ನು ಮಾಡಬೇಕಾಗಿದೆ ಆ ನೀರಾವರಿ ಅನುಕೂಲ ಮಾಡಿದ್ರೆ ಜನ ನಮ್ಮಿಂದ ಏನನ್ನು ನಿರೀಕ್ಷೆ ಮಾಡಲ್ಲ ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ನಿರಂತರ ವಿದ್ಯುತ್ತು ಮತ್ತು ನೀರು ಆ ನೀರಿನ ಕಾರ್ಯವನ್ನು ನಾವು ಮಾಡಿದಾಗ ಜನ ಸಂತುಷ್ಟರಾಗ್ತಾರೆ ಅವರಿಗೆ ನಾವು ಮೀನು ಹಿಡಿಯೋದನ್ನು ಆ ಮೀನನ್ನು ಅವ್ರಿಗೆ ಕೊಡೋದ್ರಲ್ಲಿ ಅರ್ಥ ಇಲ್ಲ ಆ ನಿಟ್ಟಿನಲ್ಲಿ ನಮ್ಮ ಕೆಲಸ ಅವರಿಗೆ ಅವರ ಆಹಾರವನ್ನು ಅವರೇ ಸಂಪಾದ್ಕೊಳ್ಳೋಕೆ ಚೈತನ್ಯ ಬರಬೇಕು ಅವರೇ ಮೇಲೆ ಬರಬೇಕು ಅನ್ನೋ ದೃಷ್ಟಿಯಲ್ಲಿ ನೀನು ಒಂದು ಅನುಕೂಲವನ್ನು ಮಾಡಿಕೊಟ್ರೆ ಸಾಮಾನ್ಯವಾಗಿ ನಮ್ಮ ರೈತರು ನಿಜಕ್ಕೂ ಕೂಡ ಸಂತೋಷ ಆಗ್ತಾರೆ ಆ ಅಭಿವೃದ್ಧಿ ಕೆಲಸವನ್ನು ಇನ್ನೂ ಬಾಕಿರೋದನ್ನು ನಾನು ಪೂರೈಸಬೇಕು ಅಂತೇಳಿ ನನ್ನ ವೈಯಕ್ತಿಕ ಆಸಕ್ತಿ ಇದೆ ಎ ಸಿ ಮಾಧುಸ್ವಾಮಿಯವರು ನೀವೇ ಹೇಳಿದ ಪ್ರಕಾರ ಕಮಿಷನ್ ತಗೊಳ್ಳೋದಕ್ಕೆ ಕೆಲಸ ಮಾಡ್ತಾರಾ ನಾನು ಅವ್ರು ಕಮಿಷನ್ ತೊಗೊಳ್ತಾರೆ ಅಂತ ಎಲ್ಲೂ ಹೇಳಲಿಲ್ಲ ಯಾಕೆ ಅಂತ ಹೇಳಿದ್ರೆ ಕಮಿಷನ್ ತಗೊಳ್ತಾರೆ ಅಂತ ನಾವು ಅದು ಯಾವ್ದಾರ ಆಧಾರ ಇಲ್ಲದೆ ಅದನ್ನು ಹೇಳಿದ್ರೆ ತಪ್ಪಾಗುತ್ತೆ ಯಾವ್ದಾದ್ರು ಗೊತ್ತಿದ್ದು ಅದರ ಬಗ್ಗೆ ನನ್ನಲ್ಲಿ ಏನಾದರೂ ಡಾಕ್ಯುಮೆಂಟ್ಸ್ ಇದ್ದರೆ ಅವ್ರು ಕಮಿಷನ್ ತಗೊಳ್ತಾರೆ ಅನ್ನೋದು ಹೇಳ್ಬೋದು ಆದರೆ ಅಭಿವೃದ್ಧಿ ಕೆಲಸ ಮಾಡಬೇಕಾದ್ರೆ ಜನಕ್ಕೆ ಬೇಕಾಗಿರ್ತಕ್ಕಂಥ ಕೆಲಸಗಳಾದರೆ ಅಭಿವೃದ್ಧಿ ಆಗುತ್ತೆ ನನ್ನ ವೈಯಕ್ತಿಕ ಪ್ರತಿಷ್ಠೆ ಎಲ್ಲೋ ನಾನು ಮಾಡಿಸಿದ್ದೀನಿ ಆ ಕೆಲಸದಿಂದ ಜನಕ್ಕೆ ಅನುಕೂಲ ಆಗುತ್ತೆ ಅನ್ನೋದಕ್ಕಿಂತ ನಾನು ಎಷ್ಟೋ ಕೋಟಿ ತಂದಿದ್ದೀನಿ ಅಂತ ಹೇಳಿದ್ರೆ ಅದು ಜನಕ್ಕೆ ತಲುಪ್ತಾ ಇದೆಯಾ ಜನಕ್ಕೆ ಅನುಕೂಲ ಆಗ್ತಾ ಇದೆಯಾ ಅನ್ನೋದು ಮುಖ್ಯ ಆಗುತ್ತೆ ಹಾಗಾದರೆ ಜೆ ಸಿ ಅವರು ಮಾಡ್ತಾ ಇರುವಂಥ ಅಭಿವೃದ್ಧಿ ಕೆಲಸಗಳು ಯಾವುದೇ ನಿಟ್ಟಿನಲ್ಲಿ ಜನಗಳಿಗೆ ತಲುಪ್ತಾ ಇಲ್ಲ ಮತ್ತು ಜನಗಳಿಗೆ ಅನುಕೂಲ ಇಲ್ಲ ಅಂತ ಈ ಕೆಲಸ ಕಾರ್ಯಗಳನ್ನ ಕೆಲವು ನೋಡಬಹುದು ನೀವು ಕೆಲವು ಆಗಿದೆ ಅಲ್ಲಿ ಯಾವುದೇ ನೀರು ಬಂದಿಲ್ಲ ಇಷ್ಟು ಒಳ್ಳೆ ಮಳೆಗಾಲ ಆದರೂ ಕೂಡ ಆ ಪಿಕಪ್ಗಳಿಗೆ ನೀರು ಬಂದಿಲ್ಲ ಆದರೂ ಸುಮಾರು ಐದು ಆರು ಕೋಟಿ ರೂಪಾಯಿ ವೆಚ್ಚ ಮಾಡಿ ಕೆಲವು ಪಿಕಪ್ಗಳು ಮಾಡಿದ್ದಾರೆ ಯಾಕೆ ಮಾಡಿದ್ರು ಅಂತ ಅದನ್ನು ಅವರೇ ಹೇಳಬೇಕಾಗತ್ತೆ ಈಗ ಸರ್ ನಿಮಗೆ ಚಿಕ್ಕನಹಳ್ಳಿ ತಾಲೂಕು ಆಡಳಿತ ಆಗಿರ್ಬೋದು ಸರ್ಕಾರ ಆಗಿರ್ಬೋದು ಇವೆಲ್ಲವೂ ಕೂಡ ಚಿಕ್ಕನೇನಳ್ಳಿ ನಡೀತಾ ಇರುವಂಥ ಬೆಳವಣಿಗೆಗಳಾಗಿರ್ಬೋದು ಇವೆಲ್ಲ ತೃಪ್ತಿ ಇದೆಯಾ ಅಂತ ಇಲ್ಲ ನಮ್ಮಲ್ಲಿ ಈ ಜನಕ್ಕೆ ಯಾರಿಗೆ ಆಗಲಿ ತೃಪ್ತಿ ಅನ್ನೋದು ಯಾವಾಗಲೂ ಬರೋದಿಲ್ಲ ತೃಪ್ತಿ ಅಂತ ಹೇಳೋದು ಅಂದರೆ ನಾವು ಊಟ ಮಾಡಿದಾಗ ಹೊಟ್ಟೆ ತುಮತು ಅಂತ ಹೇಳ್ಬೋದು ಏನೋ ಬೇರೆ ವಿಷಯಗಳಲ್ಲಿ ತೃಪ್ತಿ ಅನ್ನೋದು ಯಾವಾಗಲೂ ಹಣಕಾಸಿನ ವಿಷಯದಲ್ಲಿ ಆಗಲಿ ಜಮೀನು ವಿಷಯದಲ್ಲಿ ಯಾರಿಗೂ ಬರೋದಿಲ್ಲ ತೃಪ್ತಿ ಅನ್ನಿಸ್ತಾ ಇದೆಯಾ ಆಡಳಿತ ಅಂತ ಹೇಳಿದ್ರೆ ಸಾಕಷ್ಟು ಜನಕ್ಕೆ ಒಂದು ಸ್ವಲ್ಪ ಅವರ ಭಾವನೆಗಳಿಗೆ ಬೆಲೆ ಕೊಡ್ತಾ ಇಲ್ಲ ಗೌರವ ಇಲ್ಲ ಅನ್ನೋ ಒಂದು ಅಸಮಾಧಾನ ಸಾಕಷ್ಟು ಜನಗಳಲ್ಲಿದೆ ಈಗ ಸರ್ ಕೊನೆಯದಾಗಿ ಎರಡ್ ಸಾವಿರದ ಇಪ್ಪತ್ತರ ಚುನಾವಣೆಗೆ ಯಾವೆಲ್ಲ ಸಿದ್ಧತೆಗಳು ನಡೆದಿದೆ ಟಿಕೆಟ್ ಕನ್ಫರ್ಮ್ ಮಾಡೋದಕ್ಕೆ ನೀವೇನಾದ್ರು ರಾಜ್ಯ ನಾಯಕರುಗಳಿಗೆ ಹೈಕಮಾಂಡ್ಗೆ ಏನಾದರೂ ಒತ್ತಾಯ ಮಾಡಿದ್ದೀರಾ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆ ಮಾಡ್ಬೇಕಂತೇಳಿ ಈಗಾಗಲೇ ನಾವು ಪ್ರವಾಸವನ್ನು ಆರಂಭ ಮಾಡಿದ್ದೇವೆ ಕ್ಷೇತ್ರದ ಎಲ್ಲ ಊರುಗಳಲ್ಲೂ ಕೂಡ ಮತದಾರರನ್ನು ಭೇಟಿ ಆಗ್ತಕ್ಕಂಥದ್ದು ಕಾರ್ಯಕರ್ತರಲ್ಲಿ ಹುಮ್ಮಸ್ ತುಂಬತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಮತ್ತು ಪಕ್ಷದ ವರಿಷ್ಠರನ್ನು ಕೂಡ ಈಗಾಗಲೇ ರಾಜ್ಯಾಧ್ಯಕ್ಷನ ಮುಖ್ಯಮಂತ್ರಿಗಳನ್ನು ಪಕ್ಷದ ರಾಜ್ಯ ಪ್ರಧಾನ ಕಾರ್ಯಾಧ್ಯಕ್ಷ ಎಲ್ಲರೂ ಭೇಟಿಯಾಗಿದ್ದೇವೆ ಅವರು ಟಿಕೆಟ್ ಬಗ್ಗೆ ಅವರು ಕೂಡ ಸಕಾರಾತ್ಮಕ ಸ್ಪಂದಿಸಿದ್ದಾರೆ ಹೋದಂಥ ಸಂದರ್ಭದಲ್ಲಿ ಹಳ್ಳಿಗಳಲ್ಲಿ ಜನಗಳು ಕೂಡ ಈ ಬಾರಿಯ ಚುನಾವಣೆ ನೀವು ಬರಬೇಕು ನೀವು ಅಭ್ಯರ್ಥಿ ಆಗಬೇಕು ಅನ್ನೋ ಒಲವನ್ನು ಸಾಕಷ್ಟು ಜನ ವ್ಯಕ್ತಪಡಿಸ್ತಾ ಇದ್ದಾರೆ ಮುಂದಿನ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡೇ ಮಾಡ್ತೀನಿ ಟಿಕೆಟ್ ಅಂತೂ ನನಗೆ ಕನ್ಫರ್ಮ್ ಆಗಿದೆ ಈ ಬಾರಿ ನನಗೆ ಓದು ಕಳೆದ ಬಾರಿ ಎರಡು ಸಾವಿರದ ಹದಿನೆಂಟರಲ್ಲಿ ಸಹಾಯ ಮಾಡಿ ನಾನು ಸಹಾಯ ಮಾಡಿದ್ದೆ ಈ ಬಾರಿ ನನಗೆ ಕೆಲವರು ಸಹಾಯ ಮಾಡೋದಿದೆ ಅಂತ ಕಿರಣ್ ಕುಮಾರ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಅಂಜನ್ ಜೊತೆ ಗಜೇಂದ್ರ ಅಮುಖ್ ಟಿವಿ ತುಮಕೂರು